ಕನ್ನಡ ಚಲನಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ನೆನಪಿಗಾಗಿ ಸಾಗರದ ಕುಕ್ಕಳ್ಳಿ ಗ್ರಾಮದ ಸಂಪರ್ಕ ರಸ್ತೆಗೆ ಊರಿನ ಗ್ರಾಮಸ್ಥರು ಹಾಗೂ ಕನ್ನಡ ಪರ ಸಂಘಟನೆಯವರು ಪುನೀತ್ ರಾಜಕುಮಾರ್ ರಸ್ತೆ ಎಂದು ನಾಮಕರಣ ಮಾಡಿದ್ದರು. ತಡರಾತ್ರಿ ಕೆಲವು ಕಿಡಿಗೇಡಿಗಳು ಆ ನಾಮಫಲಕಕ್ಕೆ ಬಿಳಿ ಬಣ್ಣವನ್ನು ಹಚ್ಚಿ ಅವಮಾನ ಎಸಗಿದ್ದಾರೆ. ಕನ್ನಡ ಸಿನಿಮಾ ರಂಗದ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ನಾಮಫಲಕಕ್ಕೆ ಬಿಳಿ ಬಣ್ಣ ಹಚ್ಚುವುದರ ಮೂಲಕ ಅವಮಾನ ಮಾಡಿರುವವರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಮತ್ತು ಊರಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಟ್ಯಾಂತರ ಜನಗಳ ಅಭಿಮಾನವನ್ನು ಹೊಂದಿದ್ದ ಪುನೀತ್ ರಾಜಕುಮಾರ್ ಅವರು ಯಾವುದೇ ಪ್ರಚಾರವಿಲ್ಲದೆ ಜನಸೇವೆಯನ್ನು ಮಾಡುವುದರ ಮೂಲಕ ಕನ್ನಡ ನಾಡಿನ ಜನತೆಯ ಮನದಲ್ಲಿ ಉಳಿದುಕೊಂಡಿದ್ದಾರೆ. ಅಂತ ಮಹಾನ್ ವ್ಯಕ್ತಿಯ ನಾಮಫಲಕಕ್ಕೆ ಬಣ್ಣ ಹಚ್ಚಿರುವ ಕಿಡಿಗೇಡಿಗಳ ಬಗ್ಗೆ ರಕ್ಷಣಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಕನ್ನಡ ಪರ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕನ್ನಡದ ಮೇರುನಟ ಪುನೀತ್ ರಾಜಕುಮಾರ್ ಅವರು ನಿಧನವಾದ ಹಿನ್ನೆಲೆಯಲ್ಲಿ ಈ ಊರಿಗೆ ಪುನೀತ್ ರಾಜಕುಮಾರ್ ಬಡಾವಣೆ ಅಂತ ಹೇಳಿ ಹೆಸರು ಇಟ್ಟಿದ್ರು. ಸುಮಾರು ಇಲ್ಲಿ ಹೆಚ್ಚುತ್ತಮ್ಮ ಒಂದು 50-60 ಮನೆ ಇದೆ. ಈ ಊರಿನವರೆಲ್ಲ ಸೇರಿ ಎಲ್ಲರೂ ಏಕಮನಸ್ಸಿಂದ ನಿರ್ಧಾರ ಮಾಡಿಬಿಟ್ಟು ಈ ಏರಿಯಾಕ್ಕೆ ಪುನೀತ್ ರಾಜಕುಮಾರ್ ಬಡಾವಣೆ ಅಂತ ಇಟ್ಟಿದ್ದನ್ನು ಕೆಲವು ಕಿಡಿಗೇಡಿಗಳು ಯಾರಂತ ಇನ್ನು ಕರೆಕ್ಟಾಗಿ ಗೊತ್ತಾಗಿಲ್ಲ. ಅವರು ಬಂದು ಇದಕ್ಕೆ ಮಸಿ ಬೆಳೆದೋಗಿದ್ದಾರೆ. ಈ ಥರ ಕೆಲಸನ ನಮ್ಮ ಇಡೀ ಕರ್ನಾಟಕದಾದ್ಯಂತ ಪುನೀತ್ ರಾಜಕುಮಾರ್ ಅಭಿಮಾನಿಗಳಿದ್ದಾರೆ. ಈ ಥರ ಯಾರು ಈ ಕೆಲಸಗಳನ್ನು ಮಾಡಬಾರ್ದು. ಮಾಡೋದ್ರಿಂದ ಅವ್ರ ಮನಸ್ಸಿಗೆ ಆಮೇಲೆ ಅವ್ರ ಅಗಲಿಕೆಗೆ ತುಂಬ ನಾವು ಸಂತಾಪ ಈ ಥರ ಸೂಚಿಸೋದು ತಪ್ಪಾಗತ್ತೆ. ಇದನ್ನು ತಿದ್ಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಈ ಒಂದು ಬಡಾವಣೆಗೆ ಕನ್ನಡದ ಮೇರುನಟ ಪುನೀತ್ ರಾಜಕುಮಾರ್ ಅವರ ನಿಧನದ ಒಂದು ಇದರಲ್ಲಿ ಅವರ ಸವಿ ನೆನಪಿಗಾಗೋಸ್ಕರ ಈ ಬಡಾವಣೆಗೆ ಪುನೀತ್ ರಾಜಕುಮಾರ್ ಬಡಾವಣೆ ಅಂತ ಹೆಸರಿಟ್ಟು ಮಾಡಿದರು. ಆದರೆ ಯಾವುದೋ ಕಿಡಿಗೇಡಿಗಳು ಇದಕ್ಕೆ ಮಸಿ ಬೆಳೆದು ತುಂಬ ಪುನೀತ್ ರಾಜಕುಮಾರ್ ಅಭಿಮಾನಿಗಳಿಗೆ ಅವಮಾನ ಮಾಡಿದ್ದಾರೆ. ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಅವ್ರ ಬಗ್ಗೆ ಯಾರೇ ಆಗಿದ್ರು ಅವ್ರ ಬಗ್ಗೆ ಕ್ರಮ ತಗೊಂಡು ಅವ್ರನ್ನ ಆರೆಸ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.